ಯತ್ಪಾದ ಕಂಜ ರಜಸ ಪರಿಭೂಷಿತಾಂಗ. ರಾಯರು ಕೇವಲ ಆ ಬೃಂದಾವನದಲ್ಲಿ ಬೃಂದಾವನಸ್ಥರಾಗಿದ್ದಾರೆ ಅಂತ ತಿಳಿಬಾರದು. ಅವರು ಎಲ್ಲ ಕಡೆ ಇದ್ದಾರೆ, ವ್ಯಾಪ್ತೋಪಾಸಕ. ಯಾಕೆಂದರೆ ಭಗವಂತ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರುವಂತಹ ಭಗವಂತನ ವ್ಯಾಪ್ತೋಪಾಸನೆ ಮಾಡ್ತಾ ಇದ್ದಾರೆ ಮಹಾನುಭಾವರು. ಕೇವಲ ಮಂತ್ರಾಲಯದಲ್ಲಿ ಮಾತ್ರ ಇದ್ದಾರೆ ಅಂತ ನಾವು ಪರಿಭಾವಿಸಿದರೆ ಬಹಳ ತಪ್ಪಾಗತ್ತೆ. ಆ ಬೃಂದಾವನದ ಸಚ್ಚಿಂತನೆಯನ್ನು ತಂದುಕೊಟ್ಟಿದ್ದೇ ರಾಯರು. ಎಲ್ಲರಿಗೂ ಮಂತ್ರಾಲಯಕ್ಕೆ ಹೋಗೋಕ್ಕಾಗೋದಿಲ್ಲ, ಎಲ್ಲರೂ ಕೂಡ ಅಲ್ಲಿ ಹೋಗಿ ಧ್ಯಾನವನ್ನು ಮಾಡಲಿಕ್ಕಾಗೋದಿಲ್ಲ. ಅಥವಾ ಅವರ ಹತ್ರ ಬೇಡಿದ್ದನ್ನು ಕೊಡ್ತಾರೆ, ಆದರೂ ಕೂಡ ಕೇಳುವಂತೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಬಂದೊದಗುವ ಅಂತ ಹೇಳ್ತಾರೆ. ಆದರೆ ಮಂದಮತಿಗಳಿಗೆ ದೊರೆಯದಿವರ ಸೇವಾ. ಯಾರು ಮಂದಮತಿಗಳಾಗಿದ್ದಾರೆ, ಯಾರು ಇವರನ್ನು ದೂಷಣೆ ಮಾಡ್ತಾ ಇದ್ದಾರೆ, ಅವ್ರಿಗೆಂದಿಗೂ ಕೂಡ ರಾಯರು ಸಿಗೋದಿಲ್ಲ. ಯಾಕೆ ಅಂತಂದರೆ ಈ ಸಮಯದಿಯನ್ನಾಸೆ ನಿನ್ನೊಳುಬಲು ಸುಸಿ ಹರಿಯುತ್ತಿಹುದು. ಈ ಸಮಯದಿಯನ್ನಾಸೆ ನಿನ್ನೊಳುಬಲು ಸುಸಿ ಹರಿಯುತ್ತಿಹುದು. ಕೂಸಿಗೆ ಜನನಿ ನಿರಾಸೆಗೊಳಿಸುವಳೆ, ಕೂಸಿಗೆ ಜನನಿ ನಿರಾಸೆಗೊಳಿಸುವಳೆ. ದೋಷ ಕಳೆದು ವಿಠಲೇಶ ಹೃದಯ ಬಾರೋ, ಕೋರಿ ಕರೆವೆ ಗುರು ಶ್ರೀ ರಾಘವೇಂದ್ರನೇ. ಬಾರೋ ಮಹಾ ಪ್ರಭುವೇ, ಬಾರಯ್ಯ ಬಾಬಾ, ಬಾರೋ ಮಹಾ ಪ್ರಭುವೇ. ಎಂಥ ಮಾತು! ಈ ಸಮಯದಿ ಎನ್ನಾಸೆ ನಿನ್ನೊಳು ಸೂಸಿ ಹರಿಯುತ್ತಿಹುದು. ದಾಸರಾಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನನಗೆ ಇನ್ಯಾವ ಅಭಿಲಾಷೆಯೂ ಇಲ್ಲ ಗುರುಗಳೇ, ನೀವು ಬಂದು ನನ್ನನ್ನು ಪೂರ್ಣ ಅನುಗ್ರಹ ಮಾಡಿರಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದಕ್ಕೊಂದು ದೃಷ್ಟಾಂತ ಕೊಟ್ಟರು. ಕೂಸಿಗೆ ಜನನಿ ನಿರಾಸೆಗೊಳಿಸುವಳೆ. ಒಂದು ಕೂಸು ಆಕ್ರಂದನವನ್ನು ಮಾಡ್ತಾ ಇದೆ ತಾಯಿ ಬೇಕು ಅಂತ ಹೇಳಿ. ಆ ರೀತಿಯಲ್ಲಿ ತಾಯಿಯಂತೆ ನೀವಿದ್ದೀರಿ, ಕೂಸಿನಂತೆ ನಾನಿದ್ದೇನೆ. ಆದ್ದರಿಂದ ಕೂಸು ತಾಯಿಯನ್ನು ಯಾವ ರೀತಿಗೆ ಅಪೇಕ್ಷೆ ಪಡ್ತಾ ಇದ್ದಲ್ಲ, ಆ ರೀತಿಯಲ್ಲಿ ನಾನು ನಿಮ್ಮನ್ನು ಅಪೇಕ್ಷೆ ಪಡ್ತಾ ಇದ್ದೀನಿ. ಆದ್ದರಿಂದ ದೋಷಯುಕ್ತನಾಗಿದ್ದೇನೆ ಅಂಥೇಳಿ ನೀವು ನನ್ನನ್ನು ತಿರಸ್ಕಾರ ಮಾಡಬೇಡ್ರಿ. ದೋಷ ಕಳೆದು ವಿಠಲೇಶ ಹೃದಯ ಬಾರೋ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹರಿಕಥಾಮೃತ ಸಾರದಲ್ಲಿ ಒಂದು ಪ್ರಮೇಯವನ್ನು ಸೂಚನೆ ಮಾಡ್ತಾರೆ. ಯಾಕೆ ಭಗವಂತ ನಮಗೆ ನೇರವಾಗಿ ಸಿಗ್ತಾ ಇಲ್ಲ ಅಂಥೇಳಿ? ಯಾಕೆ ಅಂತಂದರೆ ಭಗವಂತನ ಪಡಿಬೇಕು ಅನ್ನುವಂತಹ ಛಲ ಹಠ ನಮ್ಮಲ್ಲಿಲ್ಲ ಅಂತ ಹೇಳ್ತಾರೆ. ಒಂದು ಕೂಸು ಆಟವಾಡ್ತಾ ಇದೆ. ಯಾಕೆ ಅಂದರೆ ತಾಯಿ ಆ ಕೂಸಿಗೆ ಅನೇಕ ಆಟಿಕೆಗಳನ್ನು ಕೊಟ್ಟಿದ್ದಾಳೆ. ಆ ಆಟಿಕೆಯೊಂದಿಗೆ ಆಟ ಆಡ್ತಾ ಅದರಲ್ಲೇ ಮಗ್ನವಾಗಿದೆ ಕೂಸು ಎಷ್ಟೊತ್ತರವರೆಗೆ. ಅದಕ್ಕೆ ತಾಯಿ ಬೇಕು ಅನ್ನೋದು ಮನಸ್ಸಿಗೆ ಬರುವವರೆಗೂ ಆ ಆಟಿಕೆ ಬೇಕು. ಯಾವಾಗ ಆ ಕೂಸಿಗೆ ಈ ಆಟಿಕೆ ಬೇಡ, ತಾಯಿಯೇ ಬೇಕು ಅಂತ ಮನಸ್ಸಿಗೆ ಬರುತ್ತೆ, ಆಗ ನೀವು ಅದರ ಮುಂದೆ ನೂರಾರು ಆಟಿಕೆಗಳನ್ನು ಇಟ್ಟರೂ ಕೂಡ ಅದು ಏನಂತ ಕೇಳುತ್ತೆ? ಅಮ್ಮ ಅನ್ನತ್ತೆ. ಹಾಗೆ ಈ ವಿಷಯ ಪದಾರ್ಥಗಳು ಆಟಿಕೆ ಇದ್ದಂತೆ ನಾವು ಆ ಕೂಸಿನ ಸ್ಥಾನದಲ್ಲಿದ್ದೇವೆ. ಆದರೆ ದುರಾದೃಷ್ಟವಶಾತ್ ಆ ಕೂಸಿನಂತೆ ತಾಯಿ ಬೇಕು ಅನ್ನುವಂತಹ ಛಲ ನಮ್ಮಲ್ಲಿಲ್ಲ. ಆ ವಿಷಯ ಪದಾರ್ಥಗಳು ಆಟಿಕೆಯಂತೆ ಏನಿದೆ ಅದರಲ್ಲೇ ಮಗ್ನರಾಗಿಬಿಟ್ಟಿದ್ದೇವೆ. ಅದಕ್ಕೋಸ್ಕರ ಭಗವಂತ ನಮ್ಮನ್ನು ಪರಿಗಣನೆ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಹರಿಕಥಾಮೃತ ಸಾರದಲ್ಲಿ. ಆ ಕೂಸಿಗೆ ಹೇಗೆ ಹಠ ಇದೆ, ಭಗವಂತನೇ ಬೇಕು ಅಂತ, ತಾಯಿಯೇ ಬೇಕು ಅಂತ ಹೇಗೆ ಹಠ ಇದೆ, ಆ ಹಠವನ್ನು ನಾವು ಸಾಧನೆ ಮಾಡಬೇಕು. ಆಗ ಇದು ನನ್ನ ಕೂಸು ಅಂಥೇಳಿ ತಾಯಿ ಬಂದು ಆ ಕೂಸನ್ನು ಸ್ವೀಕರಿಸಿದಂತೆ ಭಗವಂತ ಬಂದು ನಮ್ಮನ್ನು ಸ್ವೀಕಾರ ಮಾಡ್ತಾನೆ ಅಂಥೇಳಿ ಹರಿಕಥಾಮೃತ ಸಾರದಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮಗೆ ಆ ಹಠ ಬರಬೇಕು. ರಾಯರು ಇಷ್ಟು ನಿಷ್ಠಾವಂತರಾಗಿದ್ದರು, ಭಗವಂತ ಬಿಟ್ಟರೆ ಮತ್ತೊಂದು ವಸ್ತು ಅವರಿಗೆ ಪ್ರೀತಿಯಾಗಿರೋದಿಲ್ಲ. ಅದಕ್ಕೋಸ್ಕರನೇ ಮೂರು ಅವತಾರದಲ್ಲಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಮಹಾನುಭಾವರು. ಪ್ರಹ್ಲಾದ ರಾಜರಾಗಿದ್ದಾಗ ನಾವು ಕೇಳುತ್ತೇವೆ, ಯಾಕೆ ಅಂತಂದರೆ ಹರಿರೇವ ಪರೋ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃಗತಿ. ತಂದೆ ಬಂದು ಕೇಳ್ತಾ ಇದ್ದಾನೆ, ನಾನು ನಿನ್ನ ನಿಜವಾದ ತಂದೆ ಅಂಥೇಳಿ. ಯಾರು ತಂದೆ ಅಂತಂದರು? ಶ್ರೀಮದಾಚಾರ್ಯರ ಅಪ್ಪಣೆ ಕೊಡಿಸಿದಂತೆ ಹರಿರೇವ ಗುರು, ಹರಿರೇವ ಪರೋ ಹರಿರೇವ ಜಗತ್ ಪಿತೃಮಾತೃಗತಿ. ತಂದೆ ತಾಯಿ ನೀನೇ ಅಂತ ವರ್ಣನೆ ಏನು ಮಾಡ್ತಾ ಇದ್ದಾರಲ್ಲ, ಅವನು ನಿಜವಾದ ಬಂಧು, ನಿಜವಾದ ತಂದೆ, ನಿಜವಾದ ತಾಯಿ. ಯಾಕೆ ಅಂತಂದರೆ ನಮಗೆ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳು ಸಿಗ್ತಾರೆ, ಕೆಲವರು ಆಪ್ತ ಬಂಧುಗಳು, ಇನ್ನು ಕೆಲವರು ಅನಾಪ್ತ ಬಂಧುಗಳು ಅಂಥೇಳಿ. ಯಾರು ಆಪ್ತ ಬಂಧುಗಳು? ತಂದೆ ತಾಯಿ ಹೆಂಡತಿ ಮಕ್ಕಳು ಬಾಂಧವರು ಸ್ನೇಹಿತರು ಇವರೆಲ್ಲ ಆಪ್ತ ಬಂಧುಗಳು. ಎಲ್ಲಿಯವರೆಗೂ?
ಈ ದೇಹ ಇರುವವರೆಗೂ ಅವರೆಲ್ಲ ಆಪ್ತ ಬಂಧುಗಳು. ಯಾವಾಗ ಈ ದೇಹ ತೊಲಗಿ ಹೋಗುತ್ತೆ ಅವರ್ಯಾರು ನಮ್ಮೊಟ್ಟಿಗೆ ಬರೋದಿಲ್ಲ. ಬರುವಂತಹ ಯಾವ ಅನಾಪ್ತ ಬಂಧುಗಳು ಇವರು ಯಾರು ಬರೋದಿಲ್ಲ. ಆದರೆ ಆಪ್ತ ಬಂಧುಗಳು ಬರ್ತಾರೆ. ಯಾರು ಆಪ್ತ ಬಂಧುಗಳು ಅಂದರೆ ಎಲ್ಲ ತತ್ವಾಭಿಮಾನಿ ದೇವತೆಗಳು, ಇಂಥ ಗುರುಗಳು, ಇಂಥ ಎಲ್ಲ ದೇವತೆಗಳ ಅನುಗ್ರಹ ಅದು ಮಾತ್ರ ನಮ್ಮೊಟ್ಟಿಗೆ ಬರುತ್ತೆ. ಆದ್ದರಿಂದ ಆಪ್ತ ಬಂಧುಗಳನ್ನು ನಾವು ಪ್ರಾರ್ಥನೆ ಮಾಡಬೇಕು. ಬಾಂಧವಾಹ ವಿಷ್ಣು ಭಕ್ತಾಶ್ಚ ಯಾವ ರೀತಿಯಾಗಿ ತಿಳಿಸಿದ್ದಾರೆ ಅದರಂತೆ ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾರೆ. ರಾಯರನ್ನು ನಾವು ಹಾಗೆ ಸ್ತೋತ್ರ ಮಾಡಬೇಕು. ಪೂರ್ಣಾನುಗ್ರಹ ಪಡೆಯುವುದು ಬೇಡ, ರಾಯರ ಕೃಪಾಕಟಾಕ್ಷ ಸಾಕು ನಮ್ಮ ಮೇಲೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಯಾರು ಮಾಧ್ವರಾಗಿದ್ದಾರೆ ಅವರು ಮೂರು ಸ್ತೋತ್ರಗಳನ್ನು ಪ್ರತಿನಿತ್ಯ ಪಾರಾಯಣ ಮಾಡಲೇಬೇಕು, ಆಗಲೇ ಮಾಧ್ವರಾಗ್ತಾರೆ ಅಂತ. ಒಂದು ವಿಷ್ಣು ಸಹಸ್ರನಾಮ, ಇನ್ನೊಂದು ವಾಯುಸ್ತುತಿ, ಇನ್ನೊಂದು ರಾಯರ ಸ್ತೋತ್ರ. ಈ ಮೂರನ್ನು ಹೇಳಿದ್ರೆ ಮಾತ್ರ ಮಾಧ್ವರು ಅಷ್ಟೇ ಅವರು. ಇಲ್ಲಾಂದರೆ ಜಾತ್ಯ ಮಾಧ್ವರಾಗಿರ್ತಾರೆ, ಆದರೆ ಅವರಲ್ಲಿ ಮಾಧ್ವ ಆ ಸಂಬಂಧ ಅನ್ನೋದು ಇರೋದಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಮಾಧ್ವರಾಗಿ ಉಳಿಬೇಕು ಅಂದರೆ ಇದು ಪ್ರಧಾನವಾದದ್ದು. ಈ ಗುರುಗಳ ಅನುಗ್ರಹ ಇದ್ದರೆ ಮಾತ್ರ ಸಾಧ್ಯವಾಗುತ್ತೆ. ಅದರಿಂದಾಗಿ ಯತ್ಪಾದ ಕಂಜರಜಸ ಪರಿಭೂಷಿತಾಂಗ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ರಾಯರ ಪಾದ ಧೂಳಿ ಸಾಕು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ, ರಾಘವೇಂದ್ರ ಅಂತ ಸ್ತೋತ್ರ ಮಾಡ್ರಿ ಅಂತ ಹೇಳ್ತಾ, ಇವೆಲ್ಲ ಕೇವಲ ನಮ್ಮನ್ನು ಉದ್ಧಾರ ಮಾಡೋದಲ್ಲ, ನಮ್ಮ 21 ಕುಲವನ್ನು ಉದ್ಧಾರ ಮಾಡುವಂತಹ ಮಹಾಮಂತ್ರ ಇದು. ಅದರಿಂದಾಗಿ ಅಪ್ಪಣ್ಣಾಚಾರ್ಯ ಹೇಳುವಾಗ ಇದನ್ನು ಮಂತ್ರತುಲ್ಯ, ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಮಂತ್ರತುಲ್ಯ ಅಂಥೇಳಿ ಅದನ್ನು ಪ್ರಸಿದ್ಧಗೊಳಿಸಿದರು. ಹಾಗೆ ಅವರ ದರ್ಶನ ಅನ್ನುವಂಥದ್ದು ಹೇಗಿದೆ, ನಾವು ರಾಯರನ್ನು ನೋಡ್ತೇವೆ, ರಾಯರು ಹೇಗಿದ್ದಾರೆ ಅಂತ ಚಿಂತನೆ ಮಾಡಬೇಕು. ರಾಯರು ಮುಂದೆ ಹೋದರೆ ಕೇವಲ ಬೃಂದಾವನ ಕಾಣುತ್ತೆ, ಆದರೆ ನಿಜವಾಗಲೂ ರಾಯರು ಒಳಗಡೆ ಸನ್ನಿಹಿತರಾಗಿದ್ದಾರೆ ಅಂತ ಅನುಸಂಧಾನ ಮಾಡಿಕೊಳ್ಬೇಕು. ದಾಸರಾಯರ ಮಾತಲ್ಲಿ ಕೇಳಿದಾಗ ಸ್ಪಷ್ಟವಾಗತ್ತೆ, ಎದ್ದು ಬರುತ್ತಾರೆ ನೋಡೇ ಗುರುಗಳು, ಎದ್ದು ಬರುತ್ತಾರೆ ನೋಡೇ ಮುದ್ದು ವೃಂದಾವನದ ಮಧ್ಯದ ಒಳಗಿಂದ, ಮುದ್ದು ವೃಂದಾವನದ ಮಧ್ಯದ ಒಳಗಿಂದ, ತಿದ್ದಿ ಹಚ್ಚಿದ ನಾಮ ಮುದ್ರೆಗಳಿಂದೊಪ್ಪೂತ, ಎದ್ದು ಬರುತ್ತಾರೆ ನೋಡೇ ಗುರುಗಳು, ಎದ್ದು ಬರುತ್ತಾರೆ ನೋಡೇ. ಈ ರೀತಿಯಾಗಿ ಗಳದೊಳು ಶ್ರೀ ತುಳಸಿ ನಳಿನಾಕ್ಷಿ ಮಾಲೆಯು ಈ ಎಲ್ಲ ಆಭರಣಗಳಿಂದ, ಅದೇ ಆಭರಣ ಅವರಿಗೆ ಪರಮಾತ್ಮನ ನಾಮಸ್ಮರಣೆಯೇ ಆಭರಣ, ಈ ಎಲ್ಲ ಆಭರಣಗಳಿಂದ ವಿಭೂಷಿತರಾಗಿ ರಾಘವೇಂದ್ರ ಸ್ವಾಮಿಗಳು ಆ ವೃಂದಾವನದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅಂತಹ ರಾಯರು ಎದ್ದು ಬರ್ತಾ ಇದ್ದಾರಲ್ಲ ವೃಂದಾವನದಿಂದ ಅಂತ ಹೇಳ್ತಾರೆ. ಅದರಿಂದ ಯಾವ ಯಾವ ರೀತಿನಲ್ಲಿ ನಾವು ರಾಯರನ್ನು ಕಾಣುತ್ತೇವೆ ಅಷ್ಟು ಪೂರ್ಣಾನುಗ್ರಹವನ್ನು ರಾಘವೇಂದ್ರ ಸ್ವಾಮಿಗಳು ಮಾಡ್ತಾರೆ. ಗೋಪಾಲದಾಸರಂದರು, ರಾಯಂದೇ ರಾಶಿ ದೋಷಗಳ ದಹಿಸುವುದು, ರಾಯಂದೇ ರಾಶಿ ದೋಷಗಳ ದಹಿಸುವುದು, ಘಾಯನ್ನೆ ಘನ ಜ್ಞಾನ ಭಕುತಿಯಿತ್ತು, ರಾಯಂದೇ ರಾಶಿ ದೋಷಗಳ ದಹಿಸುವುದು, ಘಾಯನ್ನೆ ಘನ ಜ್ಞಾನ ಭಕುತಿಯಿತ್ತು, ವೇಮ್ಯನ್ನೆ ವೇಗದಿ ಜನನ ಮರಣವ ಗೆದ್ದು, ದ್ರಾಯನ್ನೆ ದ್ರವಿಣಾರ್ಥ ಶ್ರುತಿ ಪ್ರತಿಪಾದನ ಕಾಂಬ, ವೇಮ್ಯನ್ನೆ ವೇಗದಿ ಜನನ ಮರಣವ ಗೆದ್ದು, ದ್ರಾಯನ್ನೆ ದ್ರವಿಣಾರ್ಥ ಶ್ರುತಿ ಪ್ರತಿಪಾದನ ಕಾಂಬ, ದ್ರಾಯನ್ನೆ ದ್ರವಿಣಾರ್ಥ ಶ್ರುತಿ ಪ್ರತಿಪಾದನ ಕಾಂಬ. ಗೋಪಾಲದಾಸರ ಮಾತು ಒಂದೊಂದು ಶಬ್ದಗಳಿಗೆ ಇಷ್ಟು ಮಾರ್ಮಿಕವಾದಂತಹ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ರಾ ಎಂದರೆ ರಾಶಿ ದೋಷಗಳ ದಹಿಸುವುದು, ಹಾಗೆ ಘಾ ಎಂದರೆ ಘನಜ್ಞಾನ ಭಕುತಿಯನ್ನು ಕೊಟ್ಟು ಉದ್ಧಾರ ಮಾಡ್ತಾರೆ ಮಹಾ ಸ್ವಾಮಿಗಳು, ವೇಮೆಂದರೆ ಪಾಪಗಳು, ಆ ಎಲ್ಲ ಪಾಪರಾಶಿಗಳು, ಆ ಪಾಪರಾಶಿಗಳಿಂದಲೇ ನಾವು ಪುನಃ ಜನನ ಮರಣಾದಿಗಳನ್ನು ಹೊಂದುತ್ತೇವೆ, ಅದನ್ನು ಸುಟ್ಟು ಭಸ್ಮೀಭೂತವನ್ನಾಗಿ ಮಾಡ್ತಾರೆ. ದ್ರ ಎಂದರೆ ದ್ರವಿಣಾರ್ಥ,
ಯಾವುದು ದ್ರವಿಣ, ಯಾವುದು ಅರ್ಥ, ಅದಕ್ಕೆ ಮುಖ್ಯ ಪ್ರತಿಪಾದ್ಯನಾದಂತಹ ಭಗವಂತ ಅವನನ್ನು ಕಾಣಿಸಿಕೊಡುವಂತೆ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಅಂತ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟು ರೀತಿನಲ್ಲಿ ರಾಘವೇಂದ್ರ ತೀರ್ಥರ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ ದಾಸರಾಯರು. ಇಷ್ಟೇ ಹೇಳಿದ್ರೆ ಸಾಕಾಗಲಿಲ್ಲ ಜಗನ್ನಾಥದಾಸರಿಗೆ, ಅನೇಕ ದಾಸರಾಯರಿಗೆ. ನಾವು ಅವರ ಚರಿತ್ರೆಯಲ್ಲೂ ಕೇಳುತ್ತೇವೆ, ಉದರ ಬೇನೆ ಬಂದಿದೆ, ಯಾವ ವಿಜಯದಾಸರು ಬಂದು ಆಮಂತ್ರಣ ಕೊಟ್ಟಿದ್ದಾರೆ ಜಗನ್ನಾಥದಾಸರಿಗೆ ಗೋಪಾಲದಾಸರ ಮೂಲಕ. ಆದರೆ ತಾವು ದೊಡ್ಡ ಪಂಡಿತರು, ಶ್ರೀನಿವಾಸಾಚಾರ್ಯರು ಅಂತ ಹೇಳಿ ತಮಗೆ ಸ್ವಲ್ಪ ಅಹಮ್ಮಿರುತ್ತೆ. ಆ ಕೂಸಿ ಮಗ ದಾಸ ಕರೆದರೆ ನಾನೇನು ಹೋಗೋದು ಅಂತ ಚಿಂತನೆ ಮಾಡಿ ಹೋಗೋದಿಲ್ಲ, ನನಗೆ ಉದರ ಬೇನೆ ಅಂತ ಹೇಳಿಬಿಡ್ತಾರೆ. ವಿಜಯದಾಸರ ಹತ್ರ ಬಂದರು ಯಥಾವತ್ತಾಗಿ ಗೋಪಾಲದಾಸರು ಹಾಗೆ ಹೇಳಿದ್ದಾರೆ, ಭಗವಂತನ ಸಂಕಲ್ಪ ಹೇಗಿದೆಯೋ ಹಾಗೆ ಆಗಲಿ ಅಂತ ಅಂದುಬಿಡ್ತಾರೆ ವಿಜಯದಾಸರು. ಅದಕ್ಕೆ ಅಂದರು ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ, ಭಗವಂತ ಸತ್ಯ ಮಾಡಿಬಿಡ್ತಾನಂತೆ ದೊಡ್ಡವರ ಮಾತನ್ನು. ತಕ್ಷಣ ಓಡೋಡು ಬಂದಿದ್ದಾರೆ ಜಗನ್ನಾಥದಾಸರು, ರಾಯರನ್ನು ಕೊಂಡಾಡ್ತಿದ್ದಾರೆ. ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ರಾಘವೇಂದ್ರ ತೀರ್ಥರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ರಾಯರು ಸ್ವಪ್ನದಲ್ಲಿ ಆದೇಶ ಮಾಡಿದ್ರು, ಎಲ್ಲಿ ತಪ್ಪು ಮಾಡಿದ್ಯಲ್ಲಪ್ಪ ಅಲ್ಲೇ ತಪ್ಪನ್ನು ಸರಿಪಡಿಸಿಕೋ ಅಂತ ಹೇಳಿ. ವಿಜಯದಾಸರು ಆ ಹೊತ್ತಿಗೆ ತಿರುಪತಿಯಲ್ಲಿ ಭಗವಂತನ ದರ್ಶನಕ್ಕೋಸ್ಕರವಾಗಿ ಕುತೂಹಲದಿಂದ ಅಪೇಕ್ಷಿತರಾಗಿದ್ದಾರೆ. ಓಡೋಡು ಬರ್ತಾ ಇದ್ದಾರೆ ಜಗನ್ನಾಥದಾಸರು. ರಾಯರು ಸೂಚನೆ ಮಾಡಿದಂತೆ ವಿಜಯದಾಸರ ಹತ್ರ ಬಂದು ಶರಣಾಗತಿಯನ್ನು ಹೊಂದಿದ್ದಾರೆ. ಅನಂತರದಲ್ಲಿ ಅವರಿಗೆ ಜಗನ್ನಾಥ ವಿಠಲ ಅಂಥೇಳಿ ಅನುಗ್ರಹವನ್ನು ಮಾಡಿದ್ದಾರೆ ವಿಜಯದಾಸರು ಅಂತ ಕೇಳ್ತೇವೆ ನಾವು. ಎಲ್ಲ ಸಾಧ್ಯವಾಗಿದ್ದು ರಾಯರಂತಹ ಈ ದಿವ್ಯ ಪುರುಷರಿಂದ ಅಂತ ನಾವು ಅರಿತುಕೊಳ್ಬೇಕು. ಅದರಂತೆ ಮಹಾಜ್ಞಾನಿಗಳ ದರ್ಶನವೇ ಆಗಿದೆ, ದುರಿತ ಕಾನನ ದಾವಭೂತಂ. ಯಾವ ದುರಿತಗಳು ಸಂಕಷ್ಟಗಳು ಅಂತ ನಮ್ಮನ್ನು ಕಾಡ್ತವೆ ಅದೇ ದೊಡ್ಡ ಆನನ, ಅದು ಕಾನನ, ಅದೇ ದೊಡ್ಡ ಕಾಡು. ಅದನ್ನು ದಹಿಸುವಂತಹ ಅಗ್ನಿ ಸದೃಶರಾಗಿದ್ದಾರೆ ರಾಯರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸರ್ವತಂತ್ರ ಸ್ವತಂತ್ರೋಸೌ ಶ್ರೀಮಧ್ವಮತ ವರ್ಧನಃ ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಹೇಗೆ ಅಂತಂದರೆ ತಂತ್ರ ಶಬ್ದಕ್ಕೆ ಶಾಸ್ತ್ರ ಅಂತ ಅರ್ಥ ಇದೆ. ಆ ಯಾವ ಶಾಸ್ತ್ರ ಆಗಬಹುದು, ವ್ಯಾಕರಣ ಆಗಬಹುದು, ಮೀಮಾಂಸಶಾಸ್ತ್ರ ಆಗಬಹುದು, ನ್ಯಾಯಶಾಸ್ತ್ರ ಆಗಬಹುದು, ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಅದ್ವಿತೀಯ ಪಾಂಡಿತ್ಯ. ಯಾವೇ ಈ ಪರಮತೀಯರು ಬಂದು ಮಧ್ವಮತದ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದಾಗ ತಾವು ಮೊದಲು ನಿಂತು ಅದನ್ನು ಪರಿಹಾರ ಮಾಡಿದಂತಹವರು ರಾಘವೇಂದ್ರ ಸ್ವಾಮಿಗಳು. ಹೇಗೆ ಸಾಧ್ಯವಾಯಿತು? ಎಲ್ಲ ಶಾಸ್ತ್ರದಲ್ಲಿ ತಂತ್ರದಲ್ಲಿ ನೈಪುಣ್ಯ ಪಡೆದಿದ್ದ ಕಾರಣ ಅವರಿಗೆ ಅಷ್ಟು ಸಾಧ್ಯವಾಯಿತು. ಅಷ್ಟಕ್ಕೆ ಮಾತ್ರ ಪರಿಭವಿಸಬಾರದು. ವಿಜಯೇಂದ್ರ ಕರಾಬ್ಜೋತ್ಥ ಸುಧೀಂದ್ರ ವರಪುತ್ರಕಃ